ಎಲ್ರಿಗೂ ನಮಸ್ತೆ. ಆತ್ಮೀರೆ, ನಾನು ನಿಮ್ಮ ಸತೀಶ್ ಎಚ್ ಆರ್. ಸ್ನೇಹಿತರೆ, ಫಿಫ್ತ್ ಮತ್ತು ಏಯ್ತ್ ಅಸೆಸ್ಮೆಂಟ್ನ 50 ಅಂಕಗಳನ್ನು 20 ಅಂಕಗಳಿಗೆ ರೆಡ್ಯೂಸ್ ಮಾಡಿದಾಗ ಯಾವೆಲ್ಲ ಶ್ರೇಣಿಯನ್ನು ನೀಡ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಒಳ್ಳೆಯ ಕೆಲಸಕ್ಕೆ ತಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಸದಾಕಾಲ ಹೀಗೆ ಇರಲಿ. ನೋಡಿ, 5 ಮತ್ತು 8ನೇ ತರಗತಿ ಮೌಲ್ಯಾಂಕನ 50 ಅಂಕಗಳಿಂದ 20ಕ್ಕೆ ಪರಿವರ್ತನೆ. 50 ಮಾರ್ಕ್ಸ್ ತಗೊಂಡಿದ್ರೆ A+, 20 ಅಂಕ ಸಿಗುತ್ತೆ, ಎ ಗ್ರೇಡನ್ನು ಕೊಡಬೇಕಾಗತ್ತೆ. 49 ತೆಗೆದಾಗ 13.19.6 20ಕ್ಕೆ ರೆಡ್ಯೂಸ್ ಮಾಡಿದಾಗ A+ ಬರುತ್ತೆ. 48.19.2 A+, 47.18.8 A+, 46.18.4 A+, 45.18 A+, 44.17.6 A, 43.17.2 A, 42.16.8 A, 41.16.4 A, 40.16 ಗ್ರೇಡ್ A, 39.15.6 A ಗ್ರೇಡ್, 38.15.2 A ಗ್ರೇಡ್, 37.14.8 A ಗ್ರೇಡ್, 36.14.4 A ಗ್ರೇಡ್, 35.14 A ಗ್ರೇಡ್, 34 B+, 33.13.2 B+, 12.8 B+, 12.4 B+, 30.12 B+, 29.11.6 B+, 28.11.2 B+, 27.10.8 B+, 26.10.4 B+, 25.10 B+, 24.9.6 B, 23.9.2 B, 22.8.8 B, 21.8.4 B, 20.8 B, 19.7.6 B, 18.7.2 B, 18.7.2 B, 17.6.8 B, 16.6.4 B, 15.6 B, 14.5.6 C, 13.5.2 C, 12.4.8 C, 11.4.4 C, 10.4 C, 9.3.6 C, 8.3.2 C, 7.2.8 C, 6.2.4 C, 5.2 C, 4.1.6 C, 3.1.2 C, 2.0.8 C, 10.4 C. ಸೊ ಈ ರೀತಿ ಮಕ್ಕಳು ಪಡೆದಂಥ ಅಂಕಗಳಿಗೆ ನಾವು ಈ ರೀತಿ ಗ್ರೇಡನ್ನು ನೀಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ 50 ಅಂಕಗಳಿಗೆ ಒಟ್ಟು ತೆಗೆದುಕೊಂಡಂಥ ಅಂಕಗಳನ್ನು 20ಕ್ಕೆ ರೆಡ್ಯೂಸ್ ಮಾಡಿದಾಗ ಈ ರೀತಿ ಶ್ರೇಣಿ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದೆ ಅಂತೇಳಿ ಭಾವಿಸ್ಕೊಳ್ತಾ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸೋದ್ರೊಟ್ಟಿಗೆ, ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಒಳ್ಳೆಯ ಕೆಲಸಕ್ಕೆ ತಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಸದಾಕಾಲ ಹೀಗೆ ಇರಲಿ. ನಾನು ನಿಮ್ಮ ಸತೀಶ್ HR, ಎಲ್ಲರಿಗೂ ಕೂಡ ನಮಸ್ತೆ.